ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪುದೆನ್ನ ಸಂಗನ ಬಸವ 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 ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ಮೋಕ್ಷಾ ಗುರುವೇ ಗುರುವಿನಾ ಗುರುವೇ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶಾಂತಿ 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 ಬಸವ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಮನತುಂಬಿ ಸ್ವಾಗತವನ್ನು ಬಯಸ್ತಾ ಈ ಬಸವ ಯೋಗ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಿಮಗೆ ಪ್ರಾಣಾಯಾಮದ ಬಗ್ಗೆ ಮಾಹಿತಿಯನ್ನು ಕೊಡಲಿದೆ. ಬಹಳ ಮುಖ್ಯವಾಗಿ ಈ ರಕ್ತದ ಕೊರತೆಗಾಗಿ ನಮ್ಮಲ್ಲಿ ಮೂಲ ಕಾರಣ ಅಂದರೆ ಕೆಲವೊಂದಿಷ್ಟು ಸೂಕ್ಷ್ಮ ಪೋಷಕ ತತ್ವಗಳ ಕೊರತೆಯಿಂದ ರಕ್ತಹೀನತೆ ಬರ್ತದೆ. ಅದರಲ್ಲಿ ಈ B12 ಆಗಿರ್ಬೋದು, ಐರನ್ ಡೆಫಿಷಿಯನ್ಸಿ ಆಗಿದೆ, ಎಲ್ಲ ಸೂಕ್ಷ್ಮ ಪೋಷಕ ತತ್ವಗಳು ಅಂತ ಕರೀತಾರೆ. ಮತ್ತು ಅದಾದಮೇಲೆ ಒಳಗಡೆ ಇರತಕ್ಕಂಥ ಫ್ಯಾಟಿ ಆಸಿಡ್ಗಳು, ಇವುಗಳ ಕೊರತೆಯಿಂದ ನಮ್ಮಲ್ಲಿ ಏನಾಗ್ತದೆ, ಹಿಮೋಗ್ಲೋಬಿನ್ನ ಸಮಸ್ಯೆ ಬರ್ತದೆ. ಆದರೆ ಹಲವಾರು ಸಮಸ್ಯೆಗಳಿಗೆ ವೈದ್ಯರು ಏನು ಹೇಳ್ತಾರೆ ಅಂದರೆ ಮಾಂಸಾಹಾರವನ್ನು ಅವರು ನಿಮಗೆ ಹೇಳ್ತಾರೆ. ಈ ರಕ್ತದ ತೊಂದರೆಗೂ ಕೂಡ ಅವರು ರೆಫರ್ ಮಾಡೋದು ಮಾಂಸಾಹಾರವನ್ನು. ಹಾಗಾಗಿ ಇದೆಷ್ಟರ ಮಟ್ಟಿಗೆ ಸತ್ಯ, ಇದೆಷ್ಟರ ಮಟ್ಟಿಗೆ ನಿತ್ಯ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ. ಎಲ್ಲವನ್ನು ನಾವು ವೈಜ್ಞಾನಿಕ ಮನೋಭಾವನೆಯಲ್ಲಿ ನೋಡಬೇಕಲ್ವ, ಎಲ್ಲವನ್ನು ರಿಸರ್ಚ್ ಮನೋಭಾವನೆಯಲ್ಲಿ ನೋಡಬೇಕಲ್ವ. ಹಾಗಾಗಿ ಒಂದು ನೆನಪನ್ನು ನಾವು ಮಾಡ್ಕೋಬೇಕು, ಯಾವುದೇ ಒಂದು ಪ್ರಾಣಿ ತನ್ನ ಜೀವವನ್ನು ಬಿಡೋ ಸಂದರ್ಭದಲ್ಲಿ ನಗ್ತಾ ನಗ್ತಾ ಯಾವತ್ತೂ ಅದು ಬಿಡಲ್ಲ, ಅದು ಕೊಲ್ಲೋ ಸಂದರ್ಭದಲ್ಲಿ. ನೀವು ಯಾವುದೋ ಕೋಳಿಯನ್ನು ಕುರಿಯನ್ನು ಹತ್ಯೆ ಮಾಡ್ತೀರ ಅಂತ ತಿಳ್ಕೊಳ್ಳಿ, ಆ ಹತ್ಯೆ ಮಾಡೋ ಸಂದರ್ಭದಲ್ಲಿ ಅದೇನಾಗ್ತದೆ, ನೋವಿನಿಂದ ಬಳಲ್ತದೆ. ಆ ನೋವಿನಿಂದ ಬಳಲ್ತಕ್ಕಂಥ ಆ ಒಂದು ಪ್ರಾಣಿ ಆ ತನ್ನ ನೋವಿನ ಹಾರ್ಮೋನನ್ನು ಇಡೀ ಶರೀರದ ತುಂಬೆಲ್ಲ ಏನಾಗ್ತದೆ, ಸ್ಪ್ರೆಡ್ ಮಾಡ್ಕೊಳ್ತದೆ. ಯಾಕೆಂದರೆ ಸ್ಪ್ರೆಡ್ ಆಗ್ತದೆ ಅದು ಮಾಡ್ಕೊಳ್ಳೋದು. ಆ ಒಂದು ಮಾಂಸಾಹಾರವನ್ನು ನಾವು ಮಾಡೋದ್ರಿಂದ ನಮಗೆ ತಕ್ಷಣ ಹಿಮೋಗ್ಲೋಬಿನ್ನ ಸರಿ ಆಗಬಹುದು. ಆ ಒಂದು ನೋವಿನ ಅಂಶ, ಆ ಹಾರ್ಮೋನಿನ ಅಂಶ ನಮ್ಮ ಶರೀರವನ್ನು ಸೇರಿಕೊಳ್ತದೆ. ಆವಾಗ ನಮ್ಮಲ್ಲಿ ಧೈರ್ಯ, ಅಸಮಾನತೆ ಮತ್ತು ಮಾನಸಿಕ ತೊಂದರೆಗಳು ಕಾಡಲಿಕ್ಕೆ ಪ್ರಾರಂಭ ಆಗ್ತವೆ. ಒಂದು ರಿಸರ್ಚಿನ ಪ್ರಕಾರ ಈ ಮಾಂಸಾಹಾರ ತಿಂತಕ್ಕಂಥವ್ರಲ್ಲಿ ಧೈರ್ಯ ಕಡಿಮೆ ಇದೆ ಅಂತ ಎಲ್ಲ ರಿಸರ್ಚ್ ಮಾಡಿ ಒಪ್ಕೊಂಡಿರೋ. ಸಸ್ಯಾಹಾರಿಗಳಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇರ್ತದೆ. ಹಾಗಾಗಿ ಭಾಳ ಮುಖ್ಯವಾಗಿ ಎಲ್ಲ ಸಮಸ್ಯೆಗಳು ಮಾಂಸಾಹಾರವೇ ಪರಿಹಾರ ಅಲ್ಲ. ಈಗ ಆನೆ ಅದು ಮಾಂಸವನ್ನೇ ಮುಟ್ಟದೇ ಇಲ್ಲ, ಅದಕ್ಕೆ ಯಾವುದಾದ್ರು B12 ಡೆಫಿಷಿಯನ್ಸಿ ಬಂದಿರೋದು ನೋಡಿದ್ರೆ ನೀವು, ಅದಕ್ಕೆ ಯಾವ್ದಾದ್ರು ಐರನ್ ಡೆಫಿಷಿಯನ್ಸಿ ಬಂದಿದೆಯಾ, ಅದಕ್ಕೆ ಅದಕ್ಕೆ ಯಾವ್ದಾದ್ರು ರಕ್ತಹೀನತೆ ಆಗಿದೆಯಾ ಆನೆಗೆ, ಇಲ್ಲ. ಈ ಓಮೇಗಾ 3 ಫ್ಯಾಟಿ ಆ್ಯಸಿಡ್ಡು ನಾನ್ ವೆಜ್ಜಲ್ಲಿ ಮಾತ್ರ ಸಿಗ್ತದೆ ಅಂತಕ್ಕಂಥ ಸುಳ್ಳು ಸುದ್ದಿನ ನಾವು ಕೇಳ್ತಾನೆ ಇದ್ದೆ. ಎಲ್ಲ ಸುಳ್ಳು ಹೇಳ್ತಕ್ಕಂಥದ್ದೇ ಜಾಸ್ತಿ ಆಗಿರೋದ್ರಿಂದ ನಾವು ಸರಿಯಾದ ಒಂದು ಕ್ರಮವನ್ನು, ಶರೀರದ ಒಂದು ವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ಶರೀರದಲ್ಲಿ ಕನ್ವರ್ಟೇಷನ್ ಪ್ರೋಸೆಸ್ ಅಂತಕ್ಕಂಥದ್ದು ಇರ್ತದೆ. ನಾವೇನೇ ತಿಂದರೂ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಶರೀರದ ಗುಣಧರ್ಮವಾಗಿರಬೇಕು. ನಾವು ನೀರು ಕುಡಿದ್ರೂ ಕೂಡ ಶರೀರಕ್ಕೆ ಬೇಕಾಗಿರತಕ್ಕಂಥ ಪೋಷಕ ತತ್ವಗಳನ್ನು ಅದು ಏನು ಮಾಡಬೇಕು, ತನ್ನಿಂದ ತಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಶಕ್ತಿ ನಮ್ಮ ಶರೀರದಲ್ಲಿರ್ತದೆ. ಈಗ ಹಸು
ಹುಲ್ಲು ತಿಂತದೆ. ಹುಲ್ಲಿನಲ್ಲಿ ಅಷ್ಟೊಂದು ಜಾಸ್ತಿ ಕ್ಯಾಲ್ಸಿಯಂ ಇರಲ್ಲ, ಅದರ ಹಾಲು ಎಷ್ಟು ಬರ್ತದಕ್ಕೆ? ಯಾಕೆ ಹೆಂಗೆ ಆಗ್ತದೆ ಹಾಲು ಅಷ್ಟೊಂದು ಬರಲಿಕ್ಕೆ ಕಾರಣ ಏನು? ಆ ಹುಲ್ಲನ್ನೇ ಕ್ಯಾಲ್ಸಿಯಂ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಶಕ್ತಿ ಹಸುವಿನ ಶರೀರದಲ್ಲಿರ್ತದೆ. ಹಾಗೆಯೇ ಭಗವಂತ ನಾವು ತಿಂತಕ್ಕಂಥ ಆಹಾರವನ್ನು, ಆ ಸಸ್ಯಾಹಾರವನ್ನು ಎಲ್ಲವಾಗಿ ಅಂಥೇಳಿದ್ರೆ, ಮನುಷ್ಯನ ಶರೀರ ಸೃಷ್ಟಿಯಾಗಿರ್ತಕ್ಕಂಥದ್ದು ಸಸ್ಯಾಹಾರಕ್ಕಾಗಿ. ಮನುಷ್ಯನ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಗಳು, ಡೈಜೆಸ್ಟಿವ್ ಹಾರ್ಮೋನ್ಗಳು, ಯಾವ ಒಂದು ಹಾರ್ಮೋನು ಕೂಡ ಮಾಂಸಾಹಾರವನ್ನು ಡೈಜೆಸ್ಟ್ ಮಾಡಲ್ಲ. ಹಾಗಾಗಿ ಈ ಒಂದು ಸಸ್ಯಾಹಾರಕ್ಕಾಗಿಯೇ ನನ್ನ ಶರೀರ ಅಂತಕ್ಕಂಥದ್ದು ಸೃಷ್ಟಿಯಾಗಿದೆ ಅಂತ ನಾವು ಪರ್ಫೆಕ್ಟಾಗಿ ತಿಳ್ಕೊಂಡಿರ್ಬೇಕು ಮೊದಲು, ಅರ್ಥ ಆಯ್ತಾ? ಹಾಗಾಗಿ ಈ ಶರೀರದಲ್ಲಿ ಯಾವುದೇ ಒಂದು ಸಸ್ಯಾಹಾರದ ಮೂಲಕ ನಾವು ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು. ಅದರಲ್ಲಿ ನಾನು ಹೇಳಿದೆ, ಮೆಂತ್ಯ ಸೊಪ್ಪು ತಿಂದು ನೋಡಿ ನಿಮ್ಮ ಸಮಸ್ಯೆ ಹೇಗೆ ನಿವಾರಣೆ ಆಗ್ತದೆ. ಮೊದಲು ರೆಸಿಸ್ಟೆನ್ಸ್ ಪವರ್ ಇರಬೇಕು ಶರೀರಕ್ಕೆ. ರೆಸಿಸ್ಟೆನ್ಸ್ ಪವರ್ ಹೋಯಿತು ಅಂದರೆ ಎಲ್ಲ ಹೋಯಿತು ಅಂತ. ರೆಸಿಸ್ಟೆನ್ಸ್ ಪವರ್ ಬೇಕಂದರೆ ನಮಗೆ ಕ್ಯಾಲ್ಸಿಯಂ ಲೆವೆಲು ಚೆನ್ನಾಗಿರಬೇಕು. ಕ್ಯಾಲ್ಸಿಯಂ ಲೆವೆಲ್ ಚೆನ್ನಾಗಿರ್ಬೇಕಂದ್ರೆ ಮತ್ತು ಕ್ಯಾಲ್ಸಿಯಂಗೊಂದು ಮಾತ್ರೆ ತೊಗೊಳ್ಳಿಕ್ಕೆ ಹೋಗಬೇಡಿ, ಅದೊಂದು ದೊಡ್ಡ ಕರ್ಮಕಾಂಡ. ಅರ್ಥ ಆಯ್ತಾ? ಕ್ಯಾಲ್ಸಿಯಂ ಯಾವುದರಲ್ಲಿರ್ತದೆ? ಸುಣ್ಣದಲ್ಲಿರ್ತದೆ. ನಾವೇನು ಮಾಡಬೇಕು? ಪ್ರತಿನಿತ್ಯವೂ 1 ಗ್ರಾಮ್ ಸುಣ್ಣವನ್ನು ಮಜ್ಜಿಗೆಗೆ ಹಾಕಿ ಸೇವನೆ ಮಾಡೋದ್ರಿಂದ ನಮ್ಮ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತದೆ. ಈಗೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಶರೀರದ ಒಳಗಡೆ. ಅಂದಾಗ ಮಾತ್ರ ನಮಗೆ ಈ ಥರದ ಮೇಜರ್ ಸಮಸ್ಯೆಗಳು ಕಡಿಮೆ ಆಗ್ತವೆ ಹೊರತು, ಇಲ್ಲಾಂದರೆ ಯಾವ ಸಮಸ್ಯೆನೂ ಕಡಿಮೆ ಆಗಲ್ಲ. ಹಾಗಾಗಿ ಸೂಕ್ಷ್ಮ ಪೋಷಕ ತತ್ವಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬೇಕಂದರೆ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರಬೇಕು. ಆ ಶರೀರದಲ್ಲಿ ಆಕ್ಸಿಜನ್ ಲೆವೆಲನ್ನು ನಾವು ಇನ್ಕ್ರೀಸ್ ಮಾಡಿಕೊಳ್ಳಿಕ್ಕೆ ಅಂತಲೇ ಒಂದು ಪ್ರಾಣಾಯಾಮವನ್ನು ಮಾಡಬೇಕಾಗ್ತದೆ. ಆ ಪ್ರಾಣಾಯಾಮ ಯಾವುದು? ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರ ಜೊತೆಗೆ ನಾವು ದಾಳಿಂಬೆ ಜ್ಯೂಸನ್ನು ಕುಡಿತಾ ಹೋದರೆ ಎಷ್ಟು, ಕೇವಲ 21 ದಿವಸದಲ್ಲಿ ನಮ್ಮ ಹಿಮೋಗ್ಲೋಬಿನಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. 21 ಡೇಸ್ ದಾಳಿಂಬೆ ಹಣ್ಣಿನ ಜ್ಯೂಸು ಪ್ಲಸ್ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡ್ತಾ ಹೋದರೆ ಬಾಡಿಲಿರ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ, ನಮ್ಮ ಇಡೀ ಬೋನ್ ವ್ಯಾರೋ ರೆಜುವಿನೇಟ್ ಆಗ್ತದೆ. ಹಾಗಾಗಿ ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮೊದಲಿಂದಾನೆ. ಹೇಗೆ ದೀರ್ಘವಾಗಿ ಉಸಿರಾಟ ಮಾಡ್ತಾ ಹೋಗಿ. ಕೆಲವು ಜನರಿಗೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ಮೇಲೆ ಏನಾಗ್ತದೆ, ತಲೆ ಸುತ್ತು ಬರ್ತದೆ. ಅದ್ಯಾಕೆ ತಲೆ ಸುತ್ತು ಬರ್ತದೆ ಅಂದರೆ ಪಿತ್ತ ಜಾಸ್ತಿ ಆಗಿರ್ತದೆ. ಅದಕ್ಕೆ ಆ ಪಿತ್ತವನ್ನು ಶಮನ ಮಾಡಿಕೊಳ್ಳಿಕ್ಕೆ ನಾವೇನು ಮಾಡಬೇಕು, ಪ್ರತಿನಿತ್ಯವೂ ಕೂಡ ಈ ಒಂದು ಆಸಿಡಿಕ್ ಅಂಶವನ್ನು ರೆಡ್ಯೂಸ್ ಮಾಡ್ತಾ ಹೋಗಬೇಕು, ಆಲ್ಕಲಿಕ್ ಅಂಶವನ್ನು ಜಾಸ್ತಿ ತೆಗೆದುಕೊಳ್ತಾ ಹೋಗಬೇಕು. ಆ ಆಸಿಡಿಕ್ ಅಂಶ ಮತ್ತು ಆಲ್ಕಲಿಕ್ ಅಂಶ ಹೇಗೆ ನಮಗೆ ಜಾಸ್ತಿ ಮತ್ತು ಕಡಿಮೆ ಮಾಡ್ಕೊಳ್ಬೇಕನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ಗೊತ್ತಿಲ್ಲ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ನಾನು ನಿಮಗೆ ಹೇಳ್ತಾ ಇದ್ದೆ ಈ ಆಲ್ಕಲಿಕ್ ಮತ್ತು ಅಸಿಡಿಕ್ ಅಂಶವನ್ನು ಹೇಗೆ ಬ್ಯಾಲೆನ್ಸ್ ಮಾಡಿಕೊಳ್ಳೋದು ಅಂತ. ನಮ್ಮ ಶರೀರದಲ್ಲಿ ಈ ಆಸಿಡ್ ಅಂತಕ್ಕಂಥದ್ದು ಬೆಳಗಿನ ಜಾವದಲ್ಲಿ ಹೆಚ್ಚು ಉತ್ಪತ್ತಿ ಆಗ್ತಾ ಇರ್ತದೆ. ಹೀಗೆ ಸೂರ್ಯೋದಯವಾಗ್ತಾ ಹೋಗುತ್ತೆ, ಹಾಗೆ ನಮ್ಮ ಶರೀರದಲ್ಲಿ ಪಿತ್ತಾಂಶ, ಆಸಿಡಿಕ್ ಅಂಶ ಅದರ ಜೊತೆಗೇ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಾಗಿದ್ರೆ ನಮ್ಮ ಶರೀರವನ್ನು ನಾವು ನ್ಯೂಟ್ರಲ್ ಆಗಿ ಇಟ್ಕೋಬೇಕು, ಪಿತ್ತವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕಂದರೆ ಬೆಳಗಿನ ಆಹಾರವನ್ನು ಜಾಸ್ತಿ ತೆಗೆದುಕೊಳ್ಬೇಕು. ಬೆಳಗ್ಗೆ ಯಾವತ್ತು ತಡವಾಗಿ ಆಹಾರವನ್ನು ತೆಗೆದುಕೊಳ್ಬಾರ್ದು. ಹೇಗೆ ಅಂದರೆ, ರಾತ್ರಿ ಎಷ್ಟು ಗಂಟೆಗೆ ಪ್ರಸಾದ ಮಾಡಿರ್ತೇವೆ ನಾವು? 8 ಗಂಟೆಗೆ ಪ್ರಸಾದ ಮಾಡಿರ್ತೇವೆ, 9 ಗಂಟೆಗೆ ಪ್ರಸಾದ ಮಾಡಿರ್ತೇವೆ ಅಂತ ತಿಳ್ಕೊಳ್ಳಿ.
ಬೆಳಗ್ಗೆ ಕೆಲವು ಜನ ಏನು ಮಾಡ್ತಾರೆ, ಪೂಜೆ ಅದು ಇದು ನಿಯಮ ಅಂತ ಮಾಡಿ 11 ಗಂಟೆಗೆ ಪ್ರಸಾದ ಮಾಡ್ತಾರೆ. ಕೆಲವು ಜನ ಹೆಣ್ಮಕ್ಕಳು ಮನೆಯಲ್ಲಿ ಆ ಯಜಮಾನರನ್ನು ಕಳಿಸೋದು, ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಎಲ್ಲ ಮಾಡಿ 11 ಗಂಟೆಗೆ. ಈ ಥರ ಮಾಡಿದ್ರೆ ಅವ್ರಿಗೆ ಜೀವನದಲ್ಲಿ ಹಿಮೋಗ್ಲೋಬಿನ್ ಸಮಸ್ಯೆ ಕಡಿಮೆ ಆಗಲ್ಲ. ಈಗ ಇತ್ತೀಚೆಗೆ ಹೆಣ್ಮಕ್ಕಳಿಗೆ ಏನಂದರೆ ಮುಟ್ಟಿನ ಸಮಸ್ಯೆಗೂ ಕೂಡ ನಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾನೆ ಇರ್ತದೆ. ಮುಟ್ಟಿನ ಸಮಸ್ಯೆ ಜೊತೆಗೆ ನಾವು ಈ ರೀತಿಯಾಗಿರ್ತಕ್ಕಂಥ ಅಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನವನ್ನು ನಡೆಸೋದ್ರಿಂದನೂ ಕೂಡ ನಮ್ಮ ಹಿಮೋಗ್ಲೋಬಿನ್ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಅದಕ್ಕೆ ಬೆಳಗ್ಗೆ ರಾತ್ರಿ 9 ಗಂಟೆಗೆ ಮಾಡಿದ್ರೆ ಬೆಳಗ್ಗೆ 11 ಗಂಟೆಗೆ ಮಾಡಿದ್ರೆ ಎಷ್ಟಾಯಿತು ಗ್ಯಾಪ್? 13 ಅವರ್ ಗ್ಯಾಪ್. 13 ಅವರ್ ಹೊಟ್ಟೆ ಖಾಲಿ ಇದ್ದರೆ ಏನಾಗಬೇಕಲ್ಲಿ? ಸರ್ವನಾಶ ಆಗ್ತದೆ, ಎಲ್ಲವೂ ಪಿತ್ತ ತುಂಬ್ಕೊಂಡ್ಬಿಡ್ತದೆ, ಇಡೀ ಶರೀರ ತುಂಬೆಲ್ಲ. ಆವಾಗ ನೀವು ಏನೇ ತೊಗೊಳ್ಳಿ, ಏನೇ ಇಂಜೆಕ್ಷನ್ ತೊಗೊಳ್ಳಿ, ಏನೇ ಔಷಧಿ ತೊಗೊಳ್ಳಿ, ಏನೇ ಟಾನಿಕ್ ತೊಗೊಳ್ಳಿ, ನಿಮ್ಮ ಹಿಮೋಗ್ಲೋಬಿನ್ ಸರಿಯಾಗಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬೆಳಗ್ಗೆ ತಡ ಆಹಾರ ಮಾಡ್ತಕ್ಕಂಥದ್ದು ಭಾಳ ಡೇಂಜರಸ್. ಹಿಮೋಗ್ಲೋಬಿನ್ ಕೊರತೆ ಇರತಕ್ಕಂಥವ್ರು ರಾತ್ರಿ ಎಚ್ಚರಿಕೆ ಆದರೆ ಏನು ಮಾಡಬೇಕಂದ್ರೆ ಅಮ್ಲಿ ಕುಡಿಬೇಕು. ಅಮ್ಲಿ ಅಂತಕ್ಕಂಥದ್ದು 4-5 ದಿವಸ ಹಳಸ್ತಕ್ಕಂಥ, ಹಳಸದೇ ಇರತಕ್ಕಂಥ ಒಂದು ಆಹಾರ ಅದು. ರಾತ್ರಿ ಅಮ್ಲಿ ಮಾಡಿ ಇಟ್ಕೋಬೇಕು. ಏನು? ಸಜ್ಜೆ, ನವಣೆ, ಸಾಮೆ, ಕೊರಲೆ, ಆರ್ಕ, ಜೋಳ, ಗೋವಿನ ಜೋಳ ಅಂತ ಹೇಳಿದ್ರೆ ಮೆಕ್ಕೆಜೋಳ ಅಂತ ಕರೀತಾರೆ, ಹೆಸರುಕಾಳು, ಇವೆಲ್ಲ ಧಾನ್ಯಗಳನ್ನು, ವಿವಿಧ ಧಾನ್ಯಗಳನ್ನು ಹಾಕಿ ಚೆನ್ನಾಗಿ ಹಿಟ್ಟು ಮಾಡಿಟ್ಕೊಂಡು, ಅರ್ಥ ಆಯ್ತಾ, ಅದನ್ನು ಏನು ಮಾಡಬೇಕು, ಅಮ್ಲಿ ಮಾಡಿಟ್ಕೊಂಡಿರ್ಬೇಕು. ಅಮ್ಲಿಗೆ ನಾವು ರಾತ್ರಿ ಯಾವಾಗ ಎಚ್ಚರಿಕೆ ಆಗ್ತದೆ ಅವಾಗ ಮಜ್ಜಿಗೆ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತಾ ಹೋಗುತ್ತೆ. ಯಾಕಂದರೆ ಶರೀರದಲ್ಲಿ ಆಸಿಡಿಕ್ ಅಂಶವನ್ನು ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ನಾವು ತಡ ಆಹಾರ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾಂದಿಗೂ ನಮಗೆ ಈ ಹಿಮೋಗ್ಲೋಬಿನ್ ಕೊರತೆ ಅಂತಕ್ಕಂಥದ್ದು ನಿವಾರಣೆ ಆಗಲ್ಲ. ಆಹಾರದಲ್ಲಿ ಕ್ರಮಬದ್ಧತೆ, ಆಹಾರದಲ್ಲಿ ಭದ್ರತೆ, ಆಹಾರದಲ್ಲಿ ನಿಯಮಬದ್ಧತೆ ಅಂತಕ್ಕಂಥದ್ದು ಭಾಳ ಮುಖ್ಯ ನಮಗೆ. ಅದಿಲ್ಲ ಅಂದರೆ ಯಾವುದೂ ಕೂಡ ನಮ್ಮಲ್ಲಿ ಬ್ಯಾಲೆನ್ಸಿಂಗ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೆಣ್ಮಕ್ಕಳು ಅರ್ಚನೆ ಪೂಜೆ ನಿಯಮವಲ್ಲ ಅಂತ ಅಕ್ಕ ಮಾದೇವಿ ಹೇಳಿದ್ದಾರೆ. ಧೂಪ ದೀಪಾರತಿ ನಿಯಮವಲ್ಲ, ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿರಬೇಕು ನಮಗೆ. ಈಗ ಮಾವಿನ ಮರ ಇರ್ತದೆ, ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟಿರ್ತವೆ. ಆ ಮಾವಿನ ಹಣ್ಣನ್ನು ಆ ಮರಕ್ಕೆ ಹೇಳೋದು ನಾವು, ಏ ಒಂದು ಡಜನ್ ನೀನೇ ಇಟ್ಕೊಂಡು ಮಜಾ ಮಾಡೋ ನೀನು ಅಂತ ಹೇಳ್ಬಿಡೋದು. ಏನಾದರೂ ಅರ್ಥ ಇರ್ತದೆ ಅದಕ್ಕೆ. ಭಗವಂತ ನಮಗಾಗಿ ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಇವೆಲ್ಲ ಕೊಟ್ಟಿರೋದು. ಅದನ್ನು ತೊಗೊಂಡೋಗಿ ಕಲ್ಲ ಮೇಲೆ ಸುರಿಯೋಕ್ಕೆಲ್ಲ ಕೊಟ್ಟಿರೋದು. ಅರ್ಥ ಆಯ್ತಾ? ಇದನ್ನೆಲ್ಲ ಸುರಿದ್ರೆ ನಮಗೆ ಪಾಪ ಹತ್ಕೊಳ್ತದೆ, ಪುಣ್ಯ ಅಂತೂ ದೇವರಣೆಗೆ ಬರೋಂಗಿಲ್ಲ ಹೋಗತ್ತಾಗೆ. ಅರ್ಥ ಆಯ್ತಾ? ಅದಕ್ಕೆ ನಿಸರ್ಗದಲ್ಲಿ ಭಗವಂತನಿದ್ದಾನೆ, ನಿಸರ್ಗವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ನಿಸರ್ಗದಲ್ಲಿ ಕೊಟ್ಟಿರ್ತಕ್ಕಂಥ ಫಲಪುಷ್ಪಗಳನ್ನು ನಾವು ತಿನ್ನಬೇಕೇ ಹೊರತು ಅವನು ವೇಸ್ಟ್ ಮಾಡಬಾರ್ದು. ಅದನ್ನು ಏನೇನೋ ಮಾಡಿ ಏನೇನೋ ಮಾಡಿ ವೇಸ್ಟ್ ಮಾಡ್ತಾರೆ. ಕೆಲವು ಜನ ಹಣ್ಣು ಹಂಪಲುಗಳನ್ನ ಕೆರೆಯಲ್ಲಿ ಬಿಡ್ತಾರೆ. ಏನೇನೋ ಮಾಡ್ತಾರೆ, ಏನೇನು ನಿಯಮಗಳು, ಎಂಥ ಅನ್ಸೈಂಟಿಫಿಕ್ ನಿಯಮಗಳಂದರೆ ಯಾವುದಕ್ಕೂ ಕೂಡ ಅರ್ಥನೇ ಇಲ್ಲ, ಅರ್ಥಹೀನವಾಗಿರ್ತಕ್ಕಂಥ ನಿಯಮಗಳನ್ನು ವ್ರತಗಳನ್ನ ಆಚರಣೆ ಮಾಡ್ತೇವೆ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಶರೀರವನ್ನು ಜಾಗೃತವಾಗಿಟ್ಕೋಬೇಕಂದರೆ ಮೊದಲು ಆಹಾರದ ನಿಯಮವನ್ನು ತಿಳ್ಕೊಂಡಿರಬೇಕು. ನಾವು ತಡ ಆಹಾರ ಮಾಡಿದ್ರೆ ಯಾವತ್ತು ನಮ್ಮ ಶರೀರದಲ್ಲಿ ನ್ಯೂಟ್ರಲಿಟಿ ಬರೋದಿಲ್ಲ. ಯಾವಾಗ ನಮ್ಮ ದೇಹದಲ್ಲಿ ನ್ಯೂಟ್ರಲಿಟಿ ಇರಲ್ವೋ ಅವಾಗ ನಮ್ಮ ಹಿಮೋಗ್ಲೋಬಿನ್ ಯಾವತ್ತೂ ಇಂಪ್ರೂವ್ಮೆಂಟ್ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಎದ್ದ ತಕ್ಷಣವೇ ಮೊದಲು ನಾವು ಹಲ್ಲು ಜೊತೆ ನೀರು ಕುಡಿದು ಅದಾದಮೇಲೆ ಶೌಚ ಮಲಂಗಳನ್ನೆಲ್ಲ ಮುಗಿಸ್ಕೊಂಡು ನಾವೇನು ಮಾಡಬೇಕಂದ್ರೆ ಒಂದು ಗ್ಲಾಸ್ ಜ್ಯೂಸನ್ನು ಕುಡಿಬೇಕು. ಬೆಳಗ್ಗೆ ಜ್ಯೂಸ್ ಕುಡಿಬೇಕು, ಭಾಳ ಮುಖ್ಯ ಅದು. ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಹಾಲು. ನಾವು ಬೆಳಗ್ಗೆ ಹಾಲು ಕುಡಿದ್ರೆ ನಮ್ಮ ಹಿಮೋಗ್ಲೋಬಿನ್ ಕೊರತೆ ಆಗ್ತದೆ. ಯಾಕಂದರೆ ಅದು ವಿರುದ್ಧ ಆಹಾರ, ಬೆಳಗ್ಗೆ ಹಾಲು ಕುಡಿದು ವಿರುದ್ಧ. ಅರ್ಥ ಆಯ್ತಾ? ಈ ಹಣ್ಣಿನಲ್ಲಿ ಹಾಲನ್ನು ಸೇರಿಸ್ಕೊಂಡು ಕುಡಿಯೋದು ಕೂಡ ವಿರುದ್ಧ. ಅರ್ಥ ಆಯ್ತಾ? ಹಣ್ಣು ಹಾಲು ಇದು ವಿರುದ್ಧ ಅನ್ನೋ ಭೋಜನ. ಮತ್ತು ಈ ಮೀನು ತಿಂದುಬಿಟ್ಟು ಆಮೇಲೆ ನೀವು ಹಾಲು ಕುಡಿದ್ರೆ 100% ನಿಮಗೆ ಏನಾಗ್ತದೆ, ಸ್ಕಿನ್ ಪ್ರಾಬ್ಲಮ್ ಬರ್ತದೆ. ಇವಕ್ಕೆಲ್ಲ ವಿರುದ್ಧ ಅನ್ನ ಅಂತ ಕರೀತಾರೆ. ಈ ವಡೆಯಲ್ಲಿ, ಉದ್ದಿನ ಬೇಳೆಯಲ್ಲಿ ಮೊಸರು, ದಹಿ ವಡೆ ಅಂತ ಕರೀತಾರಲ್ಲ, ವೆರಿ ಡೇಂಜರಸ್ ಅದು. ಅರ್ಥ ಆಯ್ತಾ? ಇವೆಲ್ಲ ವಿರುದ್ಧ ಅನ್ನಗಳು. ಹಾಲಿನ ಜೊತೆಗೆ ಉಪ್ಪು ಸೇರಿಸೋದು, ಇವೆಲ್ಲ ನಮ್ಮ ಶರೀರದಲ್ಲಿರ್ತಕ್ಕಂಥ ಬ್ಯಾಲೆನ್ಸಿಂಗನ್ನು ಕಂಪ್ಲೀಟಾಗಿ ಹಾಳು ಮಾಡ್ತಾ ಹೋಗ್ತವೆ. ಅದಕ್ಕೆ ಈ ಬ್ಯಾಲೆನ್ಸಿಂಗ್ ಜೊತೆಗೆ ನಾವು ಯೋಗ, ಪ್ರಾಣಾಯಾಮ ಇವನ್ನೆಲ್ಲ ಅಭ್ಯಾಸ ಮಾಡಿದ್ರೆ ನಾವೇನಾಗ್ತೀವಿ, ಸಂಪೂರ್ಣವಾಗಿ ಕಾಯಿಲೆಯಿಂದ ಗುಣಮುಖವಾಗ್ತೇವೆ. ಇಲ್ಲಾಂದರೆ ಕೇವಲ ಕೈಯಲ್ಲಿ ಅಲ್ಗಡಿಸೋದು, ಕಾಲು ಅಲ್ಗಡಿಸೋದು, ನಾನು ಯೋಗ ಮಾಡ್ತೇನೆ ಅಂತ ಹೇಳೋದು, ಇದಕ್ಕೆ ಯೋಗ ಅಂತ ಕರೆಯಲ್ಲ. ಸಂಪೂರ್ಣವಾಗಿ ಜ್ಞಾನವನ್ನು ನಾವು ತಿಳ್ಕೊಂಡಿರಬೇಕು ಜೀವನದ ಕ್ರಮದ ಬಗ್ಗೆ. ಅದಕ್ಕೆ ಮಾತ್ರ ಯೋಗ ಅಂತ ಕರೀತಾರೆ. ಇದರ ಜೊತೆಗೆ ನಾನು ನಿಮಗೇನು ಹೇಳ್ಕೊಡ್ತಾ ಇದ್ದೀನಿ ಈಗ, ಕಪಾಲಭಾತಿ. ಕಪಾಲಭಾತಿ, ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡಲಿಕ್ಕೆ ಕಪಾಲಭಾತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಿಮೋಗ್ಲೋಬಿನ್ ಎಷ್ಟಿರ್ತಿತ್ತಂದರೆ ನಾವು ಬಹಳ ಪ್ರಾರಂಭದಲ್ಲಿ ಭಾಳ ಕಷ್ಟಮಯವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತವ್ರು ನಾವು. ನಾವು ಪ್ರಸಾದ ಮಾಡಬೇಕಂದ್ರೂ ಕೂಡ ಪ್ರಸಾದದ ಕೊರತೆ, ಅಂಥ ಜೀವನದಲ್ಲಿ ನಾವು ಬದುಕಿ ಬಂದಿರತಕ್ಕಂಥವ್ರು.
ಆವಾಗ ನಮ್ಮ ಹಿಮೋಗ್ಲೋಬಿನ್ ಎಷ್ಟಿತ್ತು ಅಂದರೆ ಭಾಳ ಕಡಿಮೆ ಇರ್ತಿತ್ತು, 8, 7, 9 ಇದೆಷ್ಟಿರಬೇಕಂದ್ರೆ ಗಂಡು ಮಕ್ಕಳಿಗೆ 14-17 ಇರಬೇಕು ಗಂಡು ಮಕ್ಕಳಿಗೆ. ಹೆಣ್ಮಕ್ಕಳಿಗೆ ಹಿಮೋಗ್ಲೋಬಿನ್ ಎಷ್ಟಿರಬೇಕು? 12-15 ಇರಬೇಕು ಗಂಡು ಮಕ್ಕಳಲ್ಲಿ, 14-17, ಹೆಣ್ಮಕ್ಕಳಲ್ಲಿ 12-15 ಇರಬೇಕು. ಅರ್ಥ ಆಯ್ತು? ಆದರೆ ನಮ್ದು ಎಷ್ಟಿರ್ತು, ನಾವೇ ಸ್ವತಃ ಆಹಾರದ ಒಂದು ಕ್ರಮಬದ್ಧ ಇಲ್ಲದೆ ಇರೋದರಿಂದ ಅನಿವಾರ್ಯವಾಗಿ ನಾವು ಸಾಧನೆ ಮಾಡೋ ಸಂದರ್ಭದಲ್ಲಿ, ಕೆಲವೊಂದಿಷ್ಟು ಓದೋ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ನಾವು ಆಹಾರವನ್ನು ಸೇವನೆ ಮಾಡೋಕೆ ಆಗ್ತಾ ಇರಲಿಲ್ಲ. ಆವಾಗ ನಮ್ಮ ಹಿಮೋಗ್ಲೋಬಿನ್ ಎಷ್ಟಿರ್ತಿತ್ತು? 8, 7, 6 ಬಂದಿತ್ತು ಒಂದ್ಸಲ, ಒಂದು ಸಂದರ್ಭದಲ್ಲಿ. ನಾವು ಯಾವಾಗ ಕಪಾಲಭಾತಿಯನ್ನು ಪ್ರಾರಂಭ ಮಾಡಿದ್ವೋ ಇವಾಗ ನನ್ನ ಹಿಮೋಗ್ಲೋಬಿನ್ ಎಷ್ಟಿರ್ತದೆ ಅಂತೇಳಿದ್ರೆ 16 ಇರ್ತದೆ ಕಾನ್ಸ್ಟೆಂಟಾಗಿ. ಅರ್ಥ ಆಯ್ತಾ? ಅದು 17 ಜಾಸ್ತಿನೂ ಹೋಗಬಾರ್ದು. 17 ಜಾಸ್ತಿ ಹೋದರೆ ಕೂಡ ಏನಾಗ್ತದೆ? ಬ್ಲಡ್ ಕ್ಯಾನ್ಸರ್ ಬರ್ತದೆ. ಅರ್ಥ ಆಯ್ತಾ? ಅದು ಎಷ್ಟು ಬ್ಯಾಲೆನ್ಸ್ ಇರಬೇಕು ಅಷ್ಟೇ ಬ್ಯಾಲೆನ್ಸ್ ಇರಬೇಕು. ಅದಕ್ಕೆ ನಾವು ಸರಿಯಾದ ಕ್ರಮವನ್ನು ಅರ್ಥ ಮಾಡಿಕೊಂಡು ಯೋಗವನ್ನು ಮಾಡಿದರೆ ಮಾತ್ರ ನಮಗೆ ಯೋಗ ಸಿದ್ಧಿ ಆಗ್ತದೆ ಹೊರತು ಇಲ್ಲಾಂದರೆ ನಮ್ಗೆ ಯಾವ ಲದ್ದಿನೂ ಸಿಗಲ್ಲ ಆಮೇಲೆ. ಅರ್ಥ ಆಯ್ತಾ? ಅದಕ್ಕೆ ಈ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಮುದ್ರೆ ಇದು, ಪ್ರಾಣ ಮುದ್ರೆ. ಅರ್ಥ ಆಯ್ತಾ? ಕಿರುಬೆರಳು ಮತ್ತು ನಿಮ್ಮ ಉಂಗುರುಬೆರಳು ಇವೆರಡು ಜೋಡಿಸ್ಕೋಬೇಕು. ಹಿಮೋಗ್ಲೋಬಿನ್ ಕೊರತೆ ಆದಾಗ ಸುಸ್ತು, ಆಯಾಸ ಭಾಳ ಸಮಸ್ಯೆ ಆಗ್ತಿರ್ತದೆ. ಅರ್ಥ ಆಯ್ತಾ? ಇದನ್ನು ಮಾಡೋದ್ರಿಂದ ಸರಿ ಆಗ್ತದೆ. ಹೀಗೆ ಇಟ್ಕೊಂಡು ನೇರವಾಗಿ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡು ಒಬ್ಬರು ಅವರೇ ಫೋನ್ ಮಾಡಿದ್ರು ಬೆಳಗಾವಿಯಿಂದ, ಸಂಧ್ಯಾ ಅಂತ. ನಿನ್ನೆ ನಮ್ಮ ಹುಡುಗರಿಗೆ ಫೋನ್ ಮಾಡಿದರು. ಅವ್ರದ್ದು 7 ಇರ್ತಿತ್ತಂತೆ ಹಿಮೋಗ್ಲೋಬಿನ್. ನಮ್ಮ ಕಾರ್ಯಕ್ರಮ ನೋಡಿ ಈ ಕಪಾಲಭಾತಿ ಮಾಡ್ತಾ ಅವ್ರ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತೇಳಿದರೆ 12 ಈಗ. ಅರ್ಥ ಆಯ್ತು? ಎಷ್ಟು ದಿವಸದಲ್ಲಿ, ಕೇವಲ 2 ಇದರಲ್ಲಿ ಅಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಕಪಾಲಭಾತಿ ಅಂತೇಳಿದರೆ. ಇದು ಇಡೀ ಶರೀರದಲ್ಲಿರ್ತಕ್ಕಂಥ ಒಂದು ಎನರ್ಜಿನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ದಿವ್ಯ ಔಷಧ. ಇದು ಶರೀರದಲ್ಲಿರ್ತಕ್ಕಂಥ ಎನರ್ಜಿನ ಇನ್ಕ್ರೀಸ್ ಮಾಡಲಿಕ್ಕೆ. ಕಪಾಲ ಅಂದರೆ ಮೆದುಳು, ಬಾತಿ ಅಂದರೆ ಬೆಳಕು. ಇದಕ್ಕೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ. ನಮ್ಮ ಮೆದುಳಿಗೆ ಶಕ್ತಿಯನ್ನು ಒದಗಿಸ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ಕೊಬ್ಬನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ಅಂದರೆ ಕಸದಿಂದ ರಸ ಅಂತ ಹೇಳ್ತಾರಲ್ಲ ಹಾಗೆ. ಇದನ್ನು ಹೀಗೆ ಮಾಡ್ತಾ ಹೋದಂಗೆ ನಮ್ಮ ಫ್ಯಾಟ್ ಸೆಲ್ಸ್ ಎಲ್ಲ ಏನಾಗ್ತವೆ, ಎನರ್ಜಿಯಾಗಿ ಹಿಮೋಗ್ಲೋಬಿನ್ನಾಗಿ ಕನ್ವರ್ಟ್ ಆಗ್ತಾ ಹೋಗ್ತವೆ. ಅಂದರೆ ಕೆಟ್ಟದ್ದನ್ನು, ಈಗ ಇಷ್ಟು ದಪ್ಪ ಇರ್ತಾರೆ ಆದರೂ ಕೂಡ ಅವ್ರಿಗೆ ಹಿಮೋಗ್ಲೋಬಿನ್ ಕೊರತೆ ಇರ್ತದೆ. ಈ ಕಪಾಲಭಾತಿ ಮಾಡೋದ್ರಿಂದ ಆ ಫ್ಯಾಟ್ ಸೆಲ್ಸ್ ಎಲ್ಲ ಏನಾಗ್ತವೆ, ಹಿಮೋಗ್ಲೋಬಿನಿಗೆ ಬೇಕಾಗಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸಾಗಿ ಕನ್ವರ್ಟ್ ಆಗ್ತವೆ. ನಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಾಗಾಗಿ ಇನ್ನಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿಗೆ ಅಂತ ಹಲವಾರು ಔಷಧಿಗಳು ಬಂದಿದ್ದಾವೆ. ಅದರಲ್ಲಿ ಎಂಥ ದುರಂತ ನೋಡಿ, ಈ ಒಂದು ಔಷಧಿ ಬಂದಿದೆ, ಅದರ ಹೆಸರು ನನಗೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅದು ಈ ಒಂದು ಮಾಧ್ಯಮದಲ್ಲಿ ಹೇಳ್ತಕ್ಕಂಥದ್ದು ಅಪ್ರಸ್ತುತವಾಗ್ತದೆ. ಆದರೆ ಮ್ಯಾಕ್ಸಿಮಮ್ ಹಿಮೋಗ್ಲೋಬಿನ್ಗೆ ಅಂತ ಬಂದಿರತಕ್ಕಂಥ ರಾಸಾಯನಿಕ ಔಷಧಿಗಳಲ್ಲಿ ಹಸುವಿನ ರಕ್ತ ಮಿಕ್ಸ್ ಮಾಡ್ತಾರೆ. ಹಸುವಿನ ರಕ್ತ, ಹಂದಿ ರಕ್ತ, ಎಲ್ಲ ರಕ್ತವನ್ನು ಮಿಕ್ಸ್ ಮಾಡಿ ನಿಮಗೇನು ಮಾಡ್ತಾರೆ, ಆ ಔಷಧಿನ ತಯಾರು ಮಾಡ್ತಾರೆ. ವೆರಿ ಡೇಂಜರಸ್ ಕಂಡೀಷನ್ಲಿದೆ. ಅರ್ಥ ಆಯ್ತಾ? ಆದರೆ ಅದಕ್ಕೆ ಬದಲಾಗಿ ನಾವು ಈ ಒಂದು ರಕ್ತದ ಕೊರತೆಯನ್ನು ನಮ್ಮ ಮನೇಲಿರ್ತಕ್ಕಂಥ ಒಂದು ಕಡಲೆ ಬೀಜದಿಂದ ನಿವಾರಣೆ ಮಾಡ್ಕೋಬೋದು. ಇದಕ್ಕೆ ಬಡವರ ಬಾದಾಮಿ ಅಂತ ಕರೀತಾರೆ. ಪ್ರತಿನಿತ್ಯವೂ ಕೂಡ ನೀವು ನಿಮ್ಮ ಹಿಡಿ ಗಾತ್ರದಲ್ಲಿ, ನೀವೆಷ್ಟು ಬರ್ತದೆ ನಿಮ್ಮ ಹಿಡಿ, ಆ ಹಿಡಿ ಗಾತ್ರದಲ್ಲಿ ನೀವೇನು ಮಾಡಬೇಕು, ಕಡಲೆ ಬೀಜವನ್ನು ಬೆಳಗ್ಗೆ ಎದ್ದು ನೆನೆಸ್ಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನೆನೀತದೆ. ಅದು ನೆನೆದ ಮೇಲೆ ಅದನ್ನೇನು ಮಾಡಬೇಕು, ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು. ಕಟ್ಟಿ ಅದರ ಮೇಲೆ ಸ್ವಲ್ಪ ಭಾರ ಇಡಬೇಕು. ಬೆಳಗ್ಗೆ ಎದ್ದು ಅದೇನು ಮಾಡ್ತದೆ, ಮೊಳಕೆ ಬಂದಿರ್ತದೆ.
ಆ ಮೊಳಕೆ ಬಂದಿರತಕ್ಕಂಥ ಕಡಲೆ ಬೀಜ ಶೇಂಗಾ ಬೀಜವನ್ನು ಬೆಲ್ಲದ ಜೊತೆಗೆ ಸೇವನೆ ಮಾಡೋದೇನಾದರೂ ಕಲಿತರೆ ನಿಮ್ಮ ಜೀವನದಲ್ಲಿ ನಿಮಗೆ ಹಿಮೋಗ್ಲೋಬಿನ್ ಸಮಸ್ಯೆ, ಐರನ್ ಸಮಸ್ಯೆ, ವಿಟಮಿನ್ ಸಮಸ್ಯೆ, ಕಾರ್ಬೋಹೈಡ್ರೇಟ್ ಸಮಸ್ಯೆ, ಕ್ಯಾಲ್ಸಿಯಂ ಸಮಸ್ಯೆ ಯಾವ ಸಮಸ್ಯೆನೂ ಬರಲ್ಲ ನಿಮಗೆ. ಅಷ್ಟು ಅತಿ ಅದ್ಭುತವಾಗಿರತಕ್ಕಂಥದ್ದು. ಅದಕ್ಕೆ ಇದಕ್ಕೆ ಬಡವರ ಬಾದಾಮಿ ಅಂತ ಕರೀತಾರೆ. ಬಾದಾಮಿಯಲ್ಲಿ ಎಷ್ಟು ನ್ಯೂಟ್ರಿಷನ್ ಸಿಗ್ತದಲ್ಲ ಅದಕ್ಕಿಂತ 100 ಪಟ್ಟು ಜಾಸ್ತಿ ಇದರಲ್ಲಿ ನಿಮ್ಗೆ ಸಿಗ್ತದೆ. ಅಷ್ಟು ಅದ್ಭುತವಾಗಿರೋದು. ಇದನ್ನು ನಾವು ಹಸಿದು ತಿನ್ನಬೇಕೇ ಹೊರತು ಒಣಗಿದ ತಿನ್ನಬಾರ್ದು. ಯಾಕಂದರೆ ಒಣಗಿದ ತಿಂದರೆ ಕೆಲವು ಜನರಿಗೆ ಪಿತ್ತ ಜಾಸ್ತಿಯಾಗಿ ಹುಳಿ ತೆಗೆಯಲ್ಲ ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಈ ಕಡಲೆ ಬೀಜವನ್ನು ಹಸಿ ತಿಂತಕ್ಕಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ಬೆಲ್ಲ, ಬೆಲ್ಲದಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಅದು ಕಬ್ಬಿಣದ ಅಂಶ ಜಾಸ್ತಿ ಇರ್ತದೆ, ಐರನ್ ಅಂಶ ಜಾಸ್ತಿ ಇರ್ತದೆ ಅದರಲ್ಲಿ. ಅದು ಕೂಡ ನಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಆದರೆ ಬಿಳಿ ಬೆಲ್ಲವನ್ನು ತಿನ್ನಬಾರ್ದು. ಬಿಳಿ ಬೆಲ್ಲದಲ್ಲಿ ವಾಷಿಂಗ್ ಪೌಡರ್ ಹಾಕಿರ್ತಾರೆ. ಕಪ್ಪಿರಬೇಕು ಬೆಲ್ಲ. ಹೇಗಿರಬೇಕಂದ್ರೆ ಕರ್ರಗಿರಬೇಕು ಬೆಲ್ಲದ ಬಣ್ಣ, ಹೇಗಿರಬೇಕು ನ್ಯಾಚುರಲ್ ಆಗಿರಬೇಕು. ಅಂದಾಗ ಮಾತ್ರ ಈ ಕಾಕವಿ ಅಂತ ಬರ್ತದೆ ಲಿಕ್ವಿಡ್ ಬೆಲ್ಲ, ಅದು ಕೂಡ ಬಹಳ ಒಳ್ಳೆಯದು. ಕಾಕಂಬಿ ಅಂತ ಕರೀತಾರೆ ಅದಕ್ಕೆ. ಅದರ ಜೊತೆಗೆ ನಾವು ಈ ಒಂದು ಕಡಲೆ ಬೀಜವನ್ನು ತಿನ್ನೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಈ ಪ್ರಾಣಾಯಾಮದಲ್ಲಿ ನಾಡಿಶೋಧನ ಪ್ರಾಣಾಯಾಮ ಮಾಡಿದ್ರೆ ನಮ್ಮ ಬೋನ್ ಮ್ಯಾರೋ ಏನಾಗ್ತದೆ ರೆಜುವಿನೇಟ್ ಆಗ್ತಾ ಹೋಗ್ತದೆ. ಬೋನ್ ಮ್ಯಾರೋದಲ್ಲಿ ಎನರ್ಜಿ ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಯಾವಾಗ ಬೋನ್ ಮ್ಯಾರೋ ರೆಜುವಿನೇಟ್ ಆಗ್ತದೆ ಅವಾಗ ಹಿಮೋಗ್ಲೋಬಿನ್ ತಂತಾನೆ ಪ್ರೊಡ್ಯೂಸ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ನಾವು ಹೊರಗಡೆನ ಸಪೋರ್ಟಿಂಗ್ ಆಗಿರಬೇಕು, ಒಳಗಡೆನೂ ಕೂಡ ಸಪೋರ್ಟಿಂಗ್ ಆಗಿರಬೇಕು. ಪ್ರಾಣಶಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಶರೀರದಲ್ಲಿ. ಪ್ರಾಣ ಹೋಯಿತು ಅಂತೇಳಿದರೆ ಈ ಶರೀರದಲ್ಲಿ ಯಾವ ಶಕ್ತಿನೂ ಇರಲ್ಲ. ಪ್ರಾಣ ಹೋಯಿತು ಅಂತೇಳಿದರೆ ಈ ಶರೀರಕ್ಕೆ ಒಂದು ಕಿತ್ತೋಗಿರೋ ಚಪ್ಪಲಿ ಬೇಕಾದ್ರೆ ಮನೇಲಿ ಇಟ್ಕೊಳ್ತಾರೆ. ನಮ್ಮನ್ನು ಯಾರೋ ಮನೇಲಿ ಇಟ್ಕೊಳ್ಳಲ್ಲ, ಬೇಗ ಹೊರಗೆ ಕಳಿಸಿ ಅಂತ ಹೇಳ್ತಾರೆ. ಯಾರಾದರೂ ಲೇಟ್ ಆದರೆ ಅಲ್ಲೇ ಸುಡ್ಗಾಡ್ಗಟ್ಟಿಗೆ ಬರ್ತಾರೆ, ಸ್ಮಶಾನಕ್ಕೆ ಬರ್ತಾರೆ, ಅಲ್ಲೇ ನೋಡ್ತಾರೆ, ಬೇಗ ಬೇಗ ಎತ್ತರಿ ಹೆಣನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಾಣಶಕ್ತಿಯನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಯಾರಿಗೂ ಹುಷಾರಿರಲಿಕ್ಕಿಲ್ಲ, ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ. ನೀವು ಫೋನ್ ಮಾಡ್ತೀರ ಅವಾಗೆ, ಏನು ಮಾಡ್ತೀರಾ, ಹಲೋ ಹಲೋ ಗೌಡ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಕೇಳ್ತೀರ. ಅವ್ರೇನು ಹೇಳ್ತಾರೆ, ಗೌಡ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಏನಾಗಿದೆ ಗೌಡ್ರಿಗೆ ಅಂತ ಕೇಳಿದ್ರೆ ಏನೋ ಒಂದು ಕಾಯಿಲೆ ಹೆಸರು ಹೇಳ್ತಾರೆ. ಆಮೇಲೆ ನಿಮಗೆ ಮತ್ತೆ ಮನಸ್ಸು ತಡೆಯಲ್ಲ, 4 ಗಂಟೆಗೊಮ್ಮೆ ಫೋನ್ ಮಾಡ್ತಾರೆ, ಮತ್ತೆ 5 ಗಂಟೆಗೆ ಫೋನ್ ಮಾಡ್ತೀರ, ಅಯ್ಯೋ ಗೌಡ್ರು ಭಾಳ ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ತಾರೆ. 6 ಗಂಟೆಗೊಮ್ಮೆ ಫೋನ್ ಮಾಡ್ತೀರ, ಕಂಡೀಷನ್ ಭಾಳ ಕ್ರಿಟಿಕಲ್ ಆಗಿದೆ, ಗೌಡ್ರು ಉಳಿಯೋದು ಕಷ್ಟ ಅಂತ ಹೇಳ್ತಾರೆ. ಆವಾಗ ನಿಮಗೂ ಕೂಡ ಬೇಜಾರಾಗ್ತದೆ, ನಿಮ್ಮ ಫ್ರೆಂಡ್ಸು ಯಾರೋ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ. ಆಮೇಲೆ 9 ಗಂಟೆಗೆ ಫೋನ್ ಮಾಡಿದಾಗ ಗೌಡ್ರು ಹೇಗಿದ್ದಾರೆ ಅಂತ ಕೇಳಿದಾಗ ಗೌಡ್ರು ಹೊರಟೋದ್ರು ಅಂತ ಹೇಳ್ತಾರೆ ಅವರು. ಆವಾಗ ನೀವು ಗೌಡ್ರನ್ನ ಯಾವಾಗ ಕರ್ಕೊಂಬರ್ತೀರ ಅಂತ ಕೇಳಲ್ಲ, ಹೆಣ ಯಾವಾಗ ಬರ್ತದೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಗೌಡ್ರು ಹೋದ್ರಲ್ಲಿ ಮುಗೀತು ಗೌಡ್ರ ಕತೆ. ಅರ್ಥ ಆಯ್ತಾ? ಗೌಡ್ರು ಯಾವಾಗ ಬರ್ತಾರೆ ಅಂತ ಕೇಳಲ್ಲ, ಹೆಣ ಯಾವಾಗ ಬರ್ತದೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಶರೀರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೊಂದು. ಪ್ರಾಣ ಇರೋವರೆಗೂ ಈ ಶರೀರಕ್ಕೆ ಹೆಸರಿರ್ತದೆ, ಪ್ರಾಣ ಇರೋರಿಗೂ ಈ ಶರೀರದಲ್ಲಿ ಎಲ್ಲ ಇರ್ತದೆ. ಆ ಪ್ರಾಣಶಕ್ತಿಯನ್ನೇ ನಾವು ಕಳ್ಕೊಳ್ತಾ ಹೋಗ್ತಾ ಇದ್ದೇವಲ್ಲ, ಅದು ಒಂದು ದೊಡ್ಡ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ಹಾಗಾಗಿ ಈ ಶರೀರವನ್ನು ಪ್ರಾಣಮಯವಾಗಿ ಮಾಡ್ಕೋಬೇಕು. ಈ ಶರೀರಕ್ಕೆ ಪ್ರಾಣವೇ ಆಹಾರವಾಗಬೇಕು, ಪ್ರಾಣವೇ ಜೀವಾಳವಾಗಬೇಕು. ನಾವೇನು ಮಾಡ್ತಾ ಇದ್ದೀವಿ, ಪ್ರಾಣಿಗಳನ್ನು ಆಹಾರವನ್ನಾಗಿ ಮಾಡ್ಕೊತಾ ಇದ್ದೀವಿ. ಇದು ಒಂದು ದೊಡ್ಡ ಕೆಟ್ಟ ದುಷ್ಟ ಅಭ್ಯಾಸ ಅಂತಲೇ ಹೇಳ್ಬೋದು. ಹಾಗಾಗಿ ನಾಡಿಶೋಧನ ಅಭ್ಯಾಸ ಮಾಡ್ತಾ ಹೋದರೆ ಶರೀರದಲ್ಲಿರ್ತಕ್ಕಂಥ 72,000 ನರನಾಡಿಗಳಲ್ಲಿ ಜೀವ ಸಂಚಾರ ಆಗೋದ್ರ ಜೊತೆಗೆ ನಮ್ಮ ಬೋನ್ ಮ್ಯಾರೋ ಏನಾಗ್ತದೆ ತಂತಾನೇ ರೆಜುವಿನೇಟ್ ಆಗ್ತದೆ. ನ್ಯಾಚುರಲ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಿಬಿಡ್ತದೆ ಒಳಗಡೆ. ಅರ್ಥ ಆಯ್ತಾ? ಅದಕ್ಕೆ ನಾಡಿಶೋಧನವನ್ನು ಹಲವಾರು ಮುದ್ರೆಗಳಲ್ಲಿ ಮಾಡಬೇಕು. ಈ ಕಪಾಲಭಾತಿ ಕೂಡ ಅಷ್ಟೇ, ಕಪಾಲಭಾತಿನ ಒಂದು ಪ್ರಾಣ ಮುದ್ರೆಯಲ್ಲಿ ಮಾಡಬೇಕು. ಎರಡನೇದು ಹಿಮೋಗ್ಲೋಬಿನ್ ಜಾಸ್ತಿ ಆಗಬೇಕಂದ್ರೆ ಇನ್ನೊಂದು ಮುದ್ರೆ ಅಪಾನವಾಯು ಮುದ್ರೆ, ಮಧ್ಯದ ಬೆರಳು ಮತ್ತು ಉಂಗುರು ಬೆರಳು, ಇದು ಕೂಡ ಭಾಳ ಇಂಪಾರ್ಟೆಂಟು. ಮೂರನೇ ಮುದ್ರೆ ಯಾವುದು ಅಂತೇಳಿದ್ರೆ ಈ ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಆಕಾಶ ಮುದ್ರೆ. ಈ ಮೂರು ಮುದ್ರೆ, ಪ್ರಾಣ ಮುದ್ರೆ, ಅಪಾನ ಮುದ್ರೆ ಮತ್ತು ಆಕಾಶ ಮುದ್ರೆ, ಕಿರುಬೆರಳು ಮತ್ತು ಹೆಬ್ಬೆರಳಿಂದ ಹಿಡ್ಕೊಂಡು 10 ನಿಮಿಷ ಕಪಾಲಭಾತಿ ಮಾಡಬೇಕು. ಆಮೇಲೆ ಮಧ್ಯದ ಬೆರಳು ಇಟ್ಕೊಂಡು ಒಂದು 10 ನಿಮಿಷ ಕಪಾಲಭಾತಿ ಅಭ್ಯಾಸ ಮಾಡಬೇಕು. ಅದಾದಮೇಲೆ ಮತ್ತು ಅಪಾನವಾಯು ಮುದ್ರೆ, ಇದರಲ್ಲಿ ಕೂಡ ಒಂದು 10 ನಿಮಿಷ ಕಪಾಲಭಾತಿ ಅಭ್ಯಾಸ ಮಾಡಿದ್ರೆ, 1/2 ಗಂಟೆ ಕಪಾಲಭಾತಿ ಮಾಡಿದರೆ ಮಾತ್ರ ನಿಮ್ಮ ಹಿಮೋಗ್ಲೋಬಿನ್ನು ಒಂದು ಲೆಕ್ಕಕ್ಕೆ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ನೀವು 5 ನಿಮಿಷ 6 ನಿಮಿಷ ಏನೋ ಮೂಸ್ ಮಾಡಿ ಆದರೆ ಯಾವುದು ಸಮಸ್ಯೆ ಸರಿಯಾಗಲ್ಲ. ಅದಕ್ಕೆ ಸತು ದೀರ್ಘ ನೈರಂತರ್ಯ ಸತ್ಕಾರಾವ ಸೇವಿತ ದೃಢ ಭೂಮಿ, ಸತತವಾಗಿ ನಿರಂತರವಾಗಿ ಮಾಡ್ತಕ್ಕಂಥದ್ದಕ್ಕೆ ಯೋಗ ಅಂತ ಕರೀತಾರೆ. ನೀವೆಲ್ಲ 1-2 ನಿಮಿಷ ಮಾಡಿ ನಾನು ಯೋಗ ಮಾಡಿದೆ ಅಂತ ಹೇಳಿದ್ರೆ ಯೋಗ ಆಗಲ್ಲ. ಹಾಗಾಗಿ ಈ ನಾಡಿಶೋಧನವನ್ನು ಹೇಗೆ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನೋಡೋಣ. ಈಗ ಮೊದಲು ನಿಮ್ಮ ಬಲಗೈಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶ್ವಾಸ ಮುದ್ರೆ ಮಾಡ್ಕೋಬೇಕು. ಈ ಶ್ವಾಸ ಮುದ್ರೆ ಮಾಡೋದ್ರಿಂದ ನಮ್ಮ ಶ್ವಾಸಕೋಶ ಆ್ಯಕ್ಟಿವ್ ಆಗ್ತದೆ. ಹೀಗಿಟ್ಕೋಬೇಕು, ನೇರವಾಗಿ ಕೂತ್ಕೋಬೇಕು. ನಿಮ್ಮ ಬಲಗೈಯಲ್ಲಿ ಯಾವ ಮುದ್ರೆ ಮಾಡ್ಕೊಂಡಿರಬೇಕು, ಪ್ರಾಣ ಮುದ್ರೆ ಮಾಡ್ಕೋಬೇಕು. ನೇರವಾಗಿ ಕೂತ್ಕೊಂಡು ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೋಬೇಕು, ನಿಧಾನವಾಗಿ ಹೊರಗಡೆ ಬಿಡಬೇಕು. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೋಬೇಕು.
ಇದನ್ನು ಹೊರಗೆ ಹೊರಗಡೆ ಬಿಡಬೇಕು. ನಮ್ಮ ಬೋನ್ ಮ್ಯಾರೋದಲ್ಲಿ ಇನ್ನೊಂದು ನಮ್ಮ ಬೋನ್ ಮ್ಯಾರೋ ವೀಕ್ ಆಗಿರ್ತದೆ, ಇನ್ನೊಂದು ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳು ಏನಾಗಿರ್ತವೆ ವೀಕ್ ಆಗಿರ್ತವೆ. ಅದಕ್ಕೆ ಒಂದು ಬೀಜ ಮಂತ್ರವನ್ನು ಹೇಳ್ತಾ ಹೋಗಬೇಕು. ಯಾವ ಮಂತ್ರ ಅಂತೇಳಿದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ತಾ ಹೇಳ್ತಾ ಮನಸ್ಸಲ್ಲಿ ಉಸಿರು ತೆಗೆದುಕೋಬೇಕು. ಉಸಿರು ಬಿಡ್ತಾ ಬಿಡ್ತಾ ಓಂ ನಮಃ ಶಿವಾಯ ಅಂತ ಉಸಿರನ್ನು ಬಿಡಬೇಕು. ಮನಸ್ಸಲ್ಲೇ ಈ ಉಚ್ಚಾರಣೆ ಮಾಡ್ತಾ ನಿಮ್ಮಲ್ಲಿ ಏನಾಗ್ತದೆ ಪಂಚಪ್ರಾಣಗಳು ಆ್ಯಕ್ಟಿವ್ ಆಗ್ತವೆ. ಆವಾಗ ನಿಮ್ಮ ಬೋನ್ ಮ್ಯಾರೋನು ಚೆನ್ನಾಗಿರ್ತದೆ, ನಿಮ್ಮ ಇಂಟರ್ನಲ್ ಆರ್ಗನ್ಸಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ, ನಿಮ್ಮ ಹಿಮೋಗ್ಲೋಬಿನ್ ಏನಾಗ್ತದೆ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಈಗ ಒಂದು ಸರಿ ಉಸಿರು ತೆಗೆದುಕೊಂಡು ಬಿಟ್ಟಮೇಲೆ ಎರಡನೇ ಸರಿ ಉಸಿರು ತೆಗೆದುಕೊಂಡು ನಿಧಾನವಾಗಿ ಬಿಡಬೇಕು. ಮೂರನೇ ಸರಿ ಉಸಿರು ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದ ನಾಸಿಕಾಗ್ರದಲ್ಲಿ ಉಸಿರನ್ನು ಬಿಡಬೇಕು. ಎಡಭಾಗದ ನಾಸಿಕಾಗ್ರದಲ್ಲಿ ಉಸಿರು ತೆಗೆದುಕೋಬೇಕು, ಬಲಭಾಗದ ನಾಸಿಕಾಗ್ರದಲ್ಲಿ ಉಸಿರನ್ನು ಬಿಡಬೇಕು. ಹಾಗೆ ನಿರಂತರವಾಗಿ ಮಾಡ್ತಾ ಹೋಗಬೇಕು. ಉಸಿರು ತೆಗೆದುಕೋಬೇಕಾದ್ರೂ ಕೂಡ ಓಂ ನಮಃ ಶಿವಾಯ ಅನ್ಬೇಕು, ಉಸಿರು ಬಿಡಬೇಕಾದ್ರೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳಬೇಕು. ಈಗ ನಾಡಿ ಶೋಧನವನ್ನು ಅಭ್ಯಾಸ ಮಾಡಬೇಕು. ಇದನ್ನು ಕನಿಷ್ಠ ಪಕ್ಷ ಅರ್ಧ ಗಂಟೆ ಅಭ್ಯಾಸ ಮಾಡಿದರೆ ನಿಮಗಿದ್ರ ಲಾಭ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದೆ. ನಾಳೆ ಇನ್ನು ಕೊನೆಯದಾಗಿ ಈ ಹಿಮೋಗ್ಲೋಬಿನ್ ಸಮಸ್ಯೆಗಾಗಿ ಅಕ್ಯುಪ್ರೆಷರ್ ಚಿಕಿತ್ಸೆ ಹೇಗೆ ಸಹಾಯ ಮಾಡ್ತದೆ, ಮತ್ತು ಇನ್ನೊಂದಿಷ್ಟು ಮನೆಮದ್ದುಗಳು ಆಯುರ್ವೇದಿಕ್ ಚಿಕಿತ್ಸೆಯನ್ನು ನಾವು ಯಾವ ರೀತಿ ಮಾಡಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲ ನನ್ನ ಶರಣ ಬಂಧುಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337168850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.